ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. ಏಪ್ರಿಲ್ 14, 2008 ಮಧ್ಯರಾತ್ರಿಯಲ್ಲಿ ಉತ್ತರ ಪ್ರದೇಶದ ಒಂದು ಗ್ರಾಮದಲ್ಲಿ ವಾಸವಿದ್ದ ಶಬನಮ್ ಅಲಿ ಎಂಬ 25 ವರ್ಷದ ಮಹಿಳೆಗೆ ಮನೆಯಲ್ಲಿ ಏನೋ ಶಬ್ದವಾಗುತ್ತಿರುವ ಹಾಗೆ ಕೇಳುತ್ತೆ. ಈ ಮಧ್ಯರಾತ್ರಿಯಲ್ಲಿ ಏನದು ಶಬ್ದವೆಂದು ಮೇಲಿನ ರೂಮ್ನಿಂದ ಕೆಳಗೆ ಬರ್ತಾಳೆ. ಬಂದು ನೋಡಿದರೆ ಅತಿ ಭಯಾನಕವಾದ ದೃಶ್ಯ ಅವಳಿಗೆ ಕಾಣುತ್ತೆ. ಅದಿನಿಂದರೆ ಅವಳ ಕುಟುಂಬದ 7 ಜನರನ್ನು ಭೀಕರವಾಗಿ ಕೊಡಲಿಯಿಂದ ಕತ್ತನ್ನು ಸೇಳಿ ಕೊಂದು ಹಾಕಿರ್ತಾರೆ. ದುಃಖದ ವಿಷಯವೇನೆಂದರೆ ಅದೇ ರೀತಿಯಾಗಿ 10 ತಿಂಗಳ ಮಗು ಕೂಡ ಸತ್ತಿರುವುದು. ಆಗ ಅತಿಯಾಗಿ ಕಿರುಚಾಡುವ ಶಬನಮ್ ಊರ ಜನರನ್ನೆಲ್ಲ ತನ್ನ ಮನೆಗೆ ಬರುವಂತೆ ಮಾಡ್ತಾಳೆ. ಅವಳ ಗೋಳಾಟ ನೋಡಿ ಊರಿನ ಜನರು ಶಬನಮ್ನನ್ನು ಸಮಾಧಾನ ಮಾಡಲು ಆಗುತ್ತಲೇ ಇರುವುದಿಲ್ಲ. ನಮ್ಮ ಊರಿನಲ್ಲಿ ಎಂತಹ ಘಟನೆ ನಡೆದಿದೆಯಾ ಎಂದು ಊರಿನವರೆಲ್ಲ ತುಂಬ ಶಾಕ್ನಲ್ಲಿರ್ತಾರೆ. ಯಾರೋ ಕಳ್ಳರು ಬಂದು ಮನೆಯವರನ್ನೆಲ್ಲ ಕೊಂದು ಸಿಕ್ಕ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂಬುದು ಬಂದಿರುವ ಜನರ ಮಾತುಗಳಾಗಿರುತ್ತವೆ. ಎಲ್ಲಿ ನಿಜವಾಗಿಯೂ ನಡೆದಿದ್ದೇನು ಎಂದು ಸರಿಯಾಗಿ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಆಗ ಅಲ್ಲಿಗೆ ನ್ಯೂಸ್ ಚಾನಲ್ನವರು, ಪಕ್ಕದ ಊರಿನವರು, ಪೊಲೀಸ್ ಟೀಮ್ಗಳು, ಶಬನಮ್ಗೆ ಸಮಾಧಾನ ಮಾಡಲು ರಾಜಕೀಯದ ಜನರೆಲ್ಲ ಬರಲು ಶುರು ಮಾಡ್ತಾರೆ. ನಿನ್ನ ಕುಟುಂಬದ ಸಾವಿಗೆ ನ್ಯಾಯ ಕೊಡಿಸುವೆ ಎಂದು ಭರವಸೆ ಕೊಟ್ಟು ಹೊರಡುತ್ತಾರೆ. ಏನೇ ಆದರೂ ಶಬನಮ್ನ ಗೋಳಾಟದ ಅಳು ಮಾತ್ರ ನಿಲ್ಲುವುದೇ ಇಲ್ಲ. ತನ್ನ ತಂದೆ ತಾಯಿ, ಅಣ್ಣ ಅತ್ತಿಗೆ, ತಮ್ಮ ತಂಗಿ ಹಾಗೂ 10 ತಿಂಗಳ ಮಗುವಿನ ಸಾವನ್ನು ನೆನಪಿಸಿಕೊಂಡು ಅಳುತ್ತಲೇ ಇರುತ್ತಾಳೆ. ಅಂದರೆ ಒಟ್ಟು 7 ಜನರ ಸಾವು. ಇದೆಲ್ಲ ಆದ ಕೂಡಲೇ ಪೊಲೀಸರ ತಂಡ ತಮ್ಮ ತನಿಖೆಯ ಕೆಲಸವನ್ನು ತುಂಬ ಗಂಭೀರವಾಗಿ ಶುರು ಮಾಡ್ತಾರೆ. ಆಗ ಶಬನಮ್ ಅಲಿಗೆ ಪೊಲೀಸರು ಸರಿಯಾಗಿ ಏನಾಯಿತು ಎಂದು ವಿವರವಾಗಿ ನಮಗೇಳಿ ಎಂದು ಕೇಳಿದಾಗ ಶಬನಮ್ ಅವರಿಗೆ ಹೀಗೆ ಹೇಳಿರ್ತಾಳೆ, ನಾನು ಮೇಲಿನ ರೂಮ್ನಲ್ಲಿ ಮಲಗಿದ್ದೆ. ಆಗ ನನಗೆ ಕೆಲವು ಶಬ್ದಗಳು ಕೇಳಿದವು. ಬಂದು ನೋಡಿದರೆ ಯಾರೋ ದರೋಡೆಕೋರರು ನನ್ನ ಕುಟುಂಬವನ್ನು ಭೀಕರವಾಗಿ ಕೊಂದು ಮನೆಯಲ್ಲಿದ್ದ ವಸ್ತುವನ್ನು ತೆಗೆದುಕೊಂಡು ಹೋಗಿದ್ದಾರೆ. ನಾನು ಬರುವಷ್ಟರಲ್ಲಿ ಮನೆಯ ಹಿಂದಿನ ಬಾಗಿಲಿನ ಮೂಲಕ ಓಡಿ ಹೋದರು. ಹಾಗಾಗಿ ನನಗೆ ಅವರ ಮುಖವನ್ನು ನೋಡಲು ಆಗಲಿಲ್ಲವೆಂದು ಹೇಳ್ತಾಳೆ. ಹೀಗೇಳಿದ ಕೂಡಲೇ ಸುಮ್ಮನೆರೆದ ಪೊಲೀಸರು ಮನೆಯ ಹಿಂದಿನ ಬಾಗಿಲಿನ ಬಳಿ ಹೋಗ್ತಾರೆ. ವಿಚಿತ್ರವೇನೆಂದರೆ ಆ ಹಿಂದಿನ ಬಾಗಿಲು ಲಾಕ್ ಆಗಿದ್ದು ಆ ಡೋರ್ ಮೂಲಕ ಕಿಲ್ಲರ್ಸ್ ಓಡಿ ಹೋಗಿದ್ದರೆ ಇದನ್ನು ಒಳಗಿನಿಂದ ಹೇಗೆ ಲಾಕ್ ಮಾಡುತ್ತಿದ್ದರು ಎಂದು ಯೋಚನೆ ಮಾಡ್ತಾರೆ. ಆಗ ಅವರಿಗೆ ಇಲ್ಲಿ ಬೇರೆ ಏನೋ ನಡೆದಿದೆ ಎಂಬ ಅನುಮಾನ ಶುರುವಾಗುತ್ತೆ. ಅದು ಕೂಡ ಶಬನಮ್ನ ಮೇಲೆಯೇ. ನಂತರ ನಿಧಾನವಾಗಿ ಕೊಲೆಗಳಾಗಿರುವ ಆ ಜಾಗವನ್ನು ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಆಗ ಅವರಿಗೆ ತಮ್ಮ ಎಕ್ಸ್ಪೀರಿಯನ್ಸ್ನಿಂದ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಈ ಕೊಲೆಗಳನ್ನೆಲ್ಲ 4-5 ಜನರು ಮಾಡಿಲ್ಲ, ಒಬ್ಬ ಅಥವಾ ಇಬ್ಬರು ಮಾಡಿರುವುದು ಎಂದು. ಆದರೆ ಇದರ ಬಗ್ಗೆಯೆಲ್ಲ ಶಬನಮ್ ಬಳಿ ಪೊಲೀಸರು ಪ್ರಶ್ನೆ ಮಾಡದೆ ಕೂಡಲೇ ಆ 7 ಶವಗಳನ್ನು ಮರಣೋತ್ತರ ಪರೀಕ್ಷೆ ನಡೆಸಲು ಕಳಿಸ್ತಾರೆ. ನಂತರ ಅವರಿಗೆ ತಿಳಿಯುವ ವಿಷಯದಿಂದ ಈ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗುತ್ತೆ. ಅದೇನೆಂದರೆ 7ರಲ್ಲಿ 6 ಜನರಿಗೆ, ಅಂದರೆ ಆ 10 ತಿಂಗಳ ಮಗುವನ್ನು ಬಿಟ್ಟು ಮಿಕ್ಕ ಎಲ್ಲರ ಹೊಟ್ಟೆಯಲ್ಲಿ ನಿದ್ರೆ ಬರುವ ಡ್ರಗ್ ಇರುವುದು ಪತ್ತೆಯಾಗುತ್ತೆ. ಅಂದರೆ ಯಾರು ಇವರಿಗೆಲ್ಲ ಡ್ರಗ್ ಕೊಟ್ಟು ಪ್ರಜ್ಞೆ ತಪ್ಪಿಸಿ ನಂತರ ಕೊಂದಿದ್ದಾರೆ. ಈ ರೀತಿ ಹೊರಗಿನವರು ಮಾಡಲು ಸ್ವಲ್ಪ ಕಷ್ಟವೇ. ಈ ಕೆಲಸ ಮನೆಯವರೇ ಮಾಡಿರುವುದು ಎಂಬ ನಿರ್ಧಾರಕ್ಕೆ ಬರ್ತಾರೆ. ಆದರೆ ಅವರಿಗೆ ಈ ಕೆಲಸ ಮಾಡಿರುವುದು ಶಬನಮ್ಮೆ ಇರಬಹುದಾ ಎಂಬ ಸಾಕ್ಷಿಗಳು ಸಿಗುವುದಿಲ್ಲ. ಆಗ ಅವರು ಶಬನಮ್ಗೆ ತಿಳಿಯದ ಹಾಗೆ ಅವಳ ಕಾಲ್ ಡೀಟೇಲ್ಸ್ಗಳನ್ನು ಚೆಕ್ ಮಾಡ್ತಾರೆ. ಶಬನಮ್ ಸಲೀಂ ಎಂಬ ಹುಡುಗನ ಜೊತೆ ತಿಂಗಳಲ್ಲಿ ಹಲವಾರು ಬಾರಿ, ಅಂದರೆ ಲೆಕ್ಕ ಹಾಕಲು ಕೂಡ ಕಷ್ಟವಾಗುವಷ್ಟು ಬಾರಿ ಮಾತನಾಡಿರ್ತಾಳೆ. ಅದರಿಂದಲೇ ಅವರಿಗೆ ಗೊತ್ತಾಗುತ್ತೆ ಈ ಸಲೀಂ ಶಬನಮ್ನ ಲವ್ವರ್ ಎಂದು. ವಿಚಿತ್ರವೇನೆಂದರೆ ಶಬನಮ್ನ ಕುಟುಂಬದ ಜನರೆಲ್ಲ ಸಾಯುವ ದಿನದಲ್ಲಿಯೂ ಶಬನಮ್ ಅವನಿಗೆ ಹಲವಾರು ಬಾರಿ ಕಾಲ್ ಮಾಡಿರುತ್ತಾಳೆ. ಇದರಿಂದ ಶಬನಮ್ನ ಮೇಲಿದ್ದ ಅನುಮಾನ ಬಲವಾಗುತ್ತೆ. ಈಗಲೂ ಶಬನಮ್ನನ್ನು ಏನು ಕೂಡ ವಿಚಾರಿಸದ ಪೊಲೀಸರು ತಕ್ಷಣ ಅವಳ ಲವ್ವರಾದ ಸಲೀಮನ್ನು ಹುಡುಕಿ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ. ನಂತರ ತಮ್ಮ ರೀತಿಯಲ್ಲೇ ಸಲೀಮ್ಗೆ ವರ್ಕ್ ಮಾಡಿದಾಗ ಆತ ಒಂದು ಮಾತು ಹೇಳ್ತಾನೆ. ಅದೇನೆಂದರೆ, ನಾನು ಮತ್ತು ಶಬನಮ್ ಪ್ರೀತಿ ಮಾಡುತ್ತಿದ್ದೀವಿ. ಶಬನಮ್ 7 ತಿಂಗಳ ಪ್ರೆಗ್ನೆಂಟ್ ಎಂದು ಹೇಳ್ತಾನೆ. ಆಗ ಪೊಲೀಸರಿಗೆ ಕ್ಲಿಯರ್ ಆಗುತ್ತೆ ಆ ಕೊಲೆಗಳಿಗೂ ಶಬನಮ್ನ ಲವ್ ಸ್ಟೋರಿಗೂ ಸಂಬಂಧವಿದೆ ಎಂದು. ಹಾಗೆ ಆ ಕೊಲೆಗಳನ್ನು ನಾನು ಮತ್ತು ಶಬನಮ್ ಸೇರಿಯೇ ಮಾಡಿರುವುದು ಎಂದು ಸಲೀಂ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಬಿಡ್ತಾನೆ. ಆಗ ಕೂಡಲೇ ಶಬನಮ್ ಮನೆಗೆ ಹೋದ ಪೊಲೀಸರ ಟೀಮ್ ಅವಳನ್ನು ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಎಳೆದುಕೊಂಡು ಬರ್ತಾರೆ.
ಆಗ ನಮಗೆ ನಿಜವಾಗಿಯೂ ಆ ಕೊಲೆಗಳು ಹೇಗೆ ನಡೆದವು, ಅದಕ್ಕೆ ಕಾರಣವೇನು ಎಂದು ಶಬನಂ ಅಲಿಯ ಮಾತಿನಿಂದಲೇ ನಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಶಬನಂ ಉತ್ತರ ಪ್ರದೇಶದ ನಾವಂಖೇಡಿಯ ಗ್ರಾಮದಲ್ಲಿ ತನ್ನ ಕುಟುಂಬದವರ ಜೊತೆಯೇ ವಾಸವಿರ್ತಾಳೆ. ಈ ಶಬನಂ ಎಂದರೆ ಎಲ್ಲರಿಗೂ ತುಂಬ ಪ್ರೀತಿ, ಹಾಗೂ ಈಕೆ ಏನಾದರೂ ಸಾಧಿಸುತ್ತಾಳೆ ಎಂದು ಕನಸನ್ನು ಇಟ್ಟುಕೊಂಡಿದ್ದವರು. ಹಾಗಾಗಿಯೇ ಈಕೆಯನ್ನು ಚೆನ್ನಾಗಿ ಓದಿಸಿದ್ದರು. ಸ್ನೇಹಿತರೆ, ಈಕೆ ಡಬಲ್ MA ಮಾಡಿದ್ದು, ಇಂಗ್ಲಿಷನ್ನು ಫ್ಲೂಯೆಂಟ್ ಆಗಿ ಮಾತನಾಡುವವಳಾಗಿರ್ತಾಳೆ. ಹಾಗಾಗಿ ಈಕೆ ತನ್ನ ಗ್ರಾಮದಲ್ಲಿಯೇ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದಳು. ಈ ಸಮಯದಲ್ಲಿ ಇವಳಿಗೆ ಪರಿಚಯವಾಗುವವನೇ ವುಡ್ ಕಟಿಂಗ್ನ ದಿನಗೂಲಿ ಕೆಲಸ ಮಾಡುತ್ತಿದ್ದ ಸಲೀಂ ಎಂಬಾತ. ಪರಿಚಯ ಪ್ರೀತಿಯಾಗಿ ನಂತರ ಅವನ ಮಗುವಿಗೆ ತಾಯಿಯಾಗ್ತಾಳೆ. ಈ ವಿಷಯವನ್ನು ಮನೆಯವರಿಗೆ ಹೇಳಲು ಹೆದರಿದ ಶಬನ ತನ್ನ ಪ್ರೀತಿ ವಿಷಯವನ್ನು ಮಾತ್ರ ಹೇಳ್ತಾಳೆ. ಆದರೆ ಅವರ್ಯಾರಿಗೂ ಸಲೀಂ ಎಂದರೆ ಇಷ್ಟವಾಗುವುದಿಲ್ಲ, ಏಕೆಂದರೆ ಅವನು ಆಯ್ಕೆ ಮಾಡಿಕೊಂಡಿದ್ದ ಕೆಲಸದಿಂದಾಗಿ. ಆಗ ಅವಳ ತಲೆಗೆ ಬರುವ ಆ ಕೆಟ್ಟ ಯೋಚನೆಗಳೇ ಸಲೀಂ ಜೊತೆ ಓಡೋಗುವುದಲ್ಲ, ಬದಲಿಗೆ ಮನೆಯವರನ್ನೆಲ್ಲ ಕೊಲ್ಲುವುದಾಗಿರುತ್ತೆ. ಕಾರಣ, ಆಸ್ತಿಗಾಗಿ ಹಾಗೂ ತನ್ನ ಪ್ರೀತಿಗಾಗಿ. ತನ್ನ ಕುಟುಂಬದಲ್ಲಿ ಯಾರೊಬ್ಬರೂ ಬದುಕಿದರೆ ನನಗೆ ಅಪಾಯವೇ ಎಂದು ಹೊರಗೋಗಿದ್ದವರನ್ನು ಒಟ್ಟಿಗೆ ಊಟ ಮಾಡೋಣವೆಂದು ಕರೆಸ್ತಾಳೆ. ಎಲ್ಲರ ಜೊತೆ ಒಟ್ಟಿಗೆ ಊಟ ಮಾಡಿ ಕೊನೆಗೆ ಅವರಿಗೆ ಕುಡಿಯಲು ಜೀರ್ಣವಾಗುವಂತಹ ಒಂದು ಟೀಯನ್ನು ಎಲ್ಲರಿಗೂ ಕೊಡ್ತಾಳೆ. ಆದರೆ ಅವರ್ಯಾರಿಗೂ ಗೊತ್ತಿರುವುದಿಲ್ಲ, ಈ ಟೀಯಲ್ಲೇ ಶಬನಂ ನಿದ್ದೆ ಬರುವ ಮಾತ್ರೆಯ ಪುಡಿಯನ್ನು ಬೆರೆಸಿದ್ದಾಳೆ ಎಂದು. ಈ ರೀತಿಯಾಗಿ ಸ್ವಲ್ಪವೂ ಎಚ್ಚರವಾಗದಂತೆ ಅವರೆಲ್ಲ ಮಲಗಿದ ಕೂಡಲೇ ಫೋನ್ ಮಾಡಿ ಸಲೀಂನನ್ನು ಕರೆಸಿದ ಶಬನಂ ಎಲ್ಲರನ್ನೂ ಕೊಡಲಿಯಿಂದ ಕೊಲ್ಲಲು ತಯಾರಾಗ್ತಾಳೆ. ಆಗ ಸಲೀಂ ಒಬ್ಬೊಬ್ಬರನ್ನು ಕೊಡಲಿಯಿಂದ ಕತ್ತಿಗೆ ಹೊಡೆದು ಕೊಂದು ಹಾಕ್ತಾನೆ. ಆದರೆ ಅತಿಯಾಗಿ ಅಳುತ್ತಿದ್ದ ಆ ಮಗುವನ್ನು ಸಲೀಂ ಕೈಲಿ ಕೊಲ್ಲಿಸಲು ಶಬನಂಗೆ ಮನಸ್ಸು ಬರುವುದಿಲ್ಲ. ಹಾಗಾಗಿ ಆಕೆಯ ಆ ಮಗುವನ್ನು ಸ್ವಲ್ಪವೂ ಕರುಣೆ ಇಲ್ಲದೆ ಶಬನಮ್ಮೆ ಕೊಂದು ಹಾಕ್ತಾಳೆ. ನಂತರ ಸಲೀಂ ಅಲ್ಲಿಂದ ಹೋದ ಕೂಡಲೇ ಜೋರಾಗಿ ಕಿರುಚಾಡಿ ಅಳುವ ನಾಟಕವಾಡುವ ಶಬನಂ ಊರಿನ ಜನರನ್ನೆಲ್ಲ ಸೇರಿಸ್ತಾಳೆ. ಆಗ ನಡೆದ ತನಿಖೆಯಿಂದಲೇ ಶಬನಂನ ಅಸಲಿ ಮುಖ ಎಲ್ಲರಿಗೂ ತಿಳಿದಿದ್ದು. ಈ ಘಟನೆಯಾದ 2 ವರ್ಷದ ನಂತರ, ಅಂದರೆ 2010ರಲ್ಲಿ ಅಲಹಾಬಾದ್ನ ಹೈಕೋರ್ಟ್ ಸಲೀಂ ಹಾಗೂ ಶಬನಂಗೆ ಮರಣ ದಂಡನೆಯ ಶಿಕ್ಷೆಯನ್ನು ವಿಧಿಸುತ್ತೆ. ಈ ಶಿಕ್ಷೆಯಿಂದ ಹೊರಬರಲು ಶಬನಂ ಉತ್ತರ ಪ್ರದೇಶದ ಗವರ್ನರ್ ಹಾಗೂ ರಾಷ್ಟ್ರಪತಿಯಾಗಿದ್ದ ಪ್ರಣಬ್ ಮುಖರ್ಜಿಗೆ ಕ್ಷಮೆ ಕೋರಿರುವ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಆದರೆ ಇವರು ಮಾಡಿರುವ ತಪ್ಪು ಕ್ಷಮಿಸಲು ಕೂಡ ಆಗದೇ ಇದ್ದಿದ್ದರಿಂದ ಆ ಮನವಿಯನ್ನು ತಿರಸ್ಕರಿಸಲಾಗುತ್ತೆ. ಹಾಗಾಗಿ ಶಬನಂ ಜೈಲಿನಲ್ಲಿಯೇ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. 7 ವರ್ಷಗಳ ಕಾಲ ಆ ಮಗುವನ್ನು ಜೈಲಿನಲ್ಲಿಯೇ ಸಾಕುತ್ತಾಳೆ. ನಂತರ ಆ ಮಗುವನ್ನು ಶಬನಂನ ಸ್ನೇಹಿತನಾಗಿದ್ದ ಉಜ್ಮಾನ್ ಹಾಗೂ ಅವನ ಹೆಂಡತಿಯಾದ ವಂದನಾ ಎನ್ನುವರು ಆ ಮಗುವನ್ನು ಸಾಕಲು ಮುಂದಾಗ್ತಾರೆ. ಆದರೆ ಆ ಮಗುವನ್ನು ಅವರು ದತ್ತು ಪಡೆಯಲು ಸಾಧ್ಯವಾಗುವುದಿಲ್ಲ. ಹೀಗೆ ಶಬನಂನ ಮಗನಿಗೆ 12 ವರ್ಷವಾದಾಗ ಅವನ ಮೂಲಕವೂ ಶಿಕ್ಷೆಯಿಂದ ಹೊರಬರುವುದಕ್ಕೆ ಕ್ಷಮೆಯ ಮನವಿಯನ್ನು ಸಲ್ಲಿಸುತ್ತಾರೆ. ಆದರೂ ಉಪಯೋಗವಾಗುವುದಿಲ್ಲ. ಈಗಲೂ ಶಬನಂ ಹಾಗೂ ಸಲೀಂ ಜೈಲಿನಲ್ಲಿಯೇ ಇದ್ದಾರೆ. ನಮ್ಮ ಸಾವು ಯಾವಾಗ ಬೇಕಾದರೂ ಆಗಬಹುದು ಎಂಬ ಭಯದಿಂದಲೇ ಬದುಕುತ್ತಿದ್ದಾರೆ. ಸ್ನೇಹಿತರೆ, ಸ್ವತಂತ್ರ ಬಂದ ದಿನದಿಂದ ಇಲ್ಲಿಯವರೆಗೂ ಭಾರತದಲ್ಲಿ ಯಾವ ಮಹಿಳೆಯೂ ಕೂಡ ಮರಣ ದಂಡನೆಗೆ ಒಳಗಾಗಿಲ್ಲ. ಏನಾದರೂ ಶಬನಂ ಈ ಶಿಕ್ಷೆಯಿಂದ ಸತ್ತರೆ ಮರಣ ದಂಡನೆಗೆ ಒಳಗಾದ ಮೊಟ್ಟ ಮೊದಲ ಮಹಿಳೆ ಇವಳೇ ಆಗುತ್ತಾಳೆ. ಸ್ನೇಹಿತರೆ, ಈ ಮಾಹಿತಿ ನಿಮಗಿಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.